ಇನ್ನೊಂದು ವಿಷಯ ಸಿನಿಮಾಗೆ ಸಂಬಂಧಪಟ್ಟಿದ್ದ ವಿಷಯ ನೋಡಿ, ಒಂದು ಸಿನಿಮಾ ನಾಳೆ ರಿಲೀಸ್ ಇದೆ. ಆ ಸಿನಿಮಾನ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಐದು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ನಮ್ಮೂರಲ್ಲಿ. ಮತ್ತೆ ತಿರ್ಗಾ ಜನವರಿ 7ನೇ ತಾರೀಕು ಬರ್ತಾರೆ. ಕನ್ನಡ, ತಮಿಳು, ತೆಲುಗು ಎಲ್ಲ ಐದು ಲ್ಯಾಂಗ್ವೇಜ್ ನಮ್ಮೂರಲ್ಲಿ ರಿಲೀಸ್ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ತೆಲುಗು ಒಂದೇ ರಿಲೀಸ್ ಮಾಡ್ತಾರೆ, ತಮಿಳ್ನಾಡಲ್ಲಿ ತಮಿಳ್ ಪಿಕ್ಚರ್ ಒಂದೇ ರಿಲೀಸ್ ಮಾಡ್ತಾರೆ. ಭಾಷೆ, ಅವ್ರ ಭಾಷೆ ನೋಡಿ, ನಮ್ಮ ಭಾಷೆ ಇದೆ, ನಾವೆಲ್ಲರನ್ನು ಬಿಟ್ಕೊಳ್ತಾ ಇದ್ದೀವಿ. ಎಲ್ಲ ಭಾಷೆದವರು ಎಲ್ಲರೂ ಇಲ್ಲಿ ಬಂದು ಎಲ್ಲ ಭಾಷೆಗಳನ್ನ ಸಿನಿಮಾ ನೋಡೋ ಅಂತ ನಾವು ಹೇಳ್ತಾ ಇದೀವಿ. ನಮ್ಮ ಸಿನಿಮಾ ನೋಡ್ಬಾರ್ದು, ಎಂತ ಸೀರಿಯಸ್ ಆದ ವಿಷಯ ಇದೆ ನೋಡಿ. ಈ ಸೀರಿಯಸ್ ಆದ ವಿಷಯನ ಚೇಂಬರ್ ಇಂದ ಸಾಕಷ್ಟು ಮಾತಾಡ್ತಾರೆ, ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ. ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಬರ್ತವೆ, ಅವರು ಕೇಸ್ ಹಾಕ್ತಾರೆ, ಆ ಕೇಸ್ನ ನಮ್ಮ ಚೇಂಬರ್ ಬರ್ಸಕ್ ಆಗೋದಿಲ್ಲ. ಅದರಿಂದ ನಾವು ಸಣ್ಣದಾಗೆ ಕೂತ್ಕೊಳ್ತಾ ಇದೀವಿ. ನೋಡಿ, ನಮ್ಮೂರಲ್ಲಿ 6 ಕೋಟಿ ಜನ ಇದೀವಿ, ಅದರಲ್ಲಿ ಸರಾಸರಿ ಲೆಕ್ಕದಲ್ಲಿ ನೋಡಿದ್ರೆ 50 ಲಕ್ಷ ಜನನು ಕನ್ನಡ ಸಿನಿಮಾಗಳು ನೋಡಲ್ಲ. ಯಾವ ಸಿನಿಮಾನು ನೋಡಲ್ಲ, ಇಡೀ 330 ಕೋಟಿ ಜನರಲ್ಲಿ ಮೋಸ್ಟ್ಲಿ 5 ಕೋಟಿ 6 ಕೋಟಿ ಜನ ಸಿನಿಮಾ ನೋಡ್ತಾ ಇದೀವಿ ಅಷ್ಟೇ. ಅಷ್ಟೇ ಪರ್ಸೆಂಟ್ ಸಿನಿಮಾ ನೋಡೋದು. ನಮ್ಮೂರಲ್ಲೂ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ನಾವೇನ್ ಹೇಳ್ತೀವಿ, ಧ್ರುವ ಸರ್ ಸಿನಿಮಾನು ಮೋಸ್ಟ್ಲಿ ಒಂದು 30 ಲಕ್ಷ ಜನ ಸಿನಿಮಾ ನೋಡ್ತೀವಿ. 6 ಕೋಟಿ ಇದೀವಿ, 6.5 ಕೋಟಿ ಇದೀವಿ ಇವಾಗ. ಆದ್ರೆ ನಾವು ಥಿಯೇಟರ್ಗಳ ಹತ್ರ ಮಾತಾಡೋದು, ಇನ್ನು ಬೇರೆ ಯಾರ ಹತ್ರ ನಾವು ಮಾತಾಡೋದು, ದೊಡ್ಡ ಸಿನಿಮಾಗಳು 2 ವಾರ ಮಾತ್ರ ಥಿಯೇಟರ್ನ ಫೀಡ್ ಮಾಡ್ತವೆ. ಇನ್ನು 52 ವಾರದಲ್ಲಿ 40 ವಾರ ಇಂಥ ಸಣ್ಣ ಸಿನಿಮಾಗಳನ್ನೇ ಫೀಡ್ ಮಾಡ್ತಾ ಇರೋದು ಥಿಯೇಟರ್ ಅವ್ರಿಗೆ ಹೇಳ್ತಾ ಇರೋದು. ಈ ವಿಷಯ ತಿಳ್ಕೊಳ್ಳಿ ಗಮನವಾಗಿ. ದೊಡ್ಡ ಸಿನಿಮಾ 2 ವಾರ ಸಾಕಿದ್ರೆ ಇನ್ನು 45 ವಾರಗಳು ಸಾಕ್ತಾ ಇರೋದು ನಮ್ಮಂತ ಸಣ್ಣ ಸಿನಿಮಾಗಳೇ ಸಾಕೋದು. ಎಲ್ಲರನ್ನು ಥಿಯೇಟರ್ನ ಫೀಡ್ ಮಾಡದೇ ಇರೋದು ನಾವೇ ಫೀಡ್ ಮಾಡ್ತಾ ಇರೋದು. ಸಣ್ಣ ಸಿನಿಮಾಗಳನ್ನು ನಾವೇನು ಹೇಳ್ತಾ ಇದೀವಿ, ಇಂಥವರೇ ಫೀಡ್ ಮಾಡ್ತಾ ಇರೋದು ಸಣ್ಣ ಸಿನಿಮಾಗಳು. ಅದರಿಂದ ಸಣ್ಣ ಸಿನಿಮಾಗಳಿಗೆ ನಿಮ್ಮಂಥವ್ರಿಂದ ತುಂಬ ದೊಡ್ಡ ಸಪೋರ್ಟ್ ಬೇಕಾಗಿದೆ. ಬಿಕಾಸ್ ಯಾಕೆ ನಾನು ಇವಾಗ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಜೆಂಟಲ್ಮ್ಯಾನ್ ಅಂತ ತುಂಬಾ ಒಳ್ಳೆ ಪರ್ಫೆಕ್ಟ್ ಆಗಿರೋ ಕಂಟೆಂಟ್ ಇರೋ ಸಿನಿಮಾ ಬಗ್ಗೆ ಮಾಡಿದೀವಿ ಆಲ್ರೆಡಿ. ಇದನ್ನು ತುಂಬಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಗ್ಗೆ ಮಾಡಿದೀವಿ ಅನ್ನೋದು ಕಾನ್ಫಿಡೆಂಟ್ ಆಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಸಿನಿಮಾ ಮಾಡಿದೀವಿ. ನಾವು ಬೇರೆ ಭಾಷೆಯಲ್ಲಿ ಮಾಡಿದ ತಕ್ಷಣ ಹೇಳ್ತೀವಿ, ಏ ಸೂಪರ್ ಗುರು ಅಂತೀವಿ. ಆದ್ರೆ ನಮ್ಮ ಭಾಷೆಯಲ್ಲಿ ಮಾಡಿದಾಗ್ಲೂ ಇಂಥ ಸಿನಿಮಾಗಳಿಗೆ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ.